ನಮಸ್ಕಾರ. ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಶೋಭಾ. ವಾರ್ತೆಗಳ ವಿವರ. ಮಕ್ಕಳಿಂದ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ನಾಟಕ ಪ್ರದರ್ಶಿಸಲು ಕಾರಣರಾದ ಶಾಲಾ ಮುಖ್ಯಸ್ಥರನ್ನು ಭೇಟಿ ಮಾಡಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮಾಜಿ ಸಚಿವ ಶಿವಣ್ಣನವರು ವಾಗ್ದಾಳಿ ನಡೆಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವರ್ತನೆಯನ್ನು ಮಾಜಿ ಸಚಿವ ಎಸ್ ಶಿವಣ್ಣ ತೀವ್ರವಾಗಿ ಖಂಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣರವರು, ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಬೀದರ್ನಲ್ಲಿ ಮಕ್ಕಳು ನಾಟಕ ಪ್ರದರ್ಶಿಸಿದ್ದನ್ನು ಪ್ರಸ್ತಾಪಿಸಿ ಬೆಳೆಯುವ ಮಕ್ಕಳಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಾಟಕ ಪ್ರದರ್ಶನ ಮೂಡಿಸಿದ್ದು ನಿಜಕ್ಕೂ ನಾಚಿಕೆ ಆಗಬೇಕೆಂದರು. ಶಾಹೀನ್ ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರು ಜೈಲಿನಲ್ಲಿ ಇದ್ದು ಅವರನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡಿದ್ದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ದೇಶದ್ರೋಹವೆಸಗಿದ ಪರವಾಗಿ ಸಿದ್ದರಾಮಯ್ಯ ಮಾತನಾಡುವುದಕ್ಕೆ ನಾಚಿಕೆ ಆಗಬೇಕೆಂದು ಶಿವಣ್ಣರವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಇವತ್ತು ನಮ್ಮ ಒಳಗಡೆ ಇರತಕ್ಕಂತ ಮೀರ್ ಸಾಧಕರು ಅದಕ್ಕೆ ಉತ್ತೇಜನ ಕೊಡ್ತಾರೆ. ಉದಾಹರಣೆಗೆ ಮೊನ್ನೆ ಸಿದ್ದರಾಮಯ್ಯ ಬೀದರ್ಗೆ ಹೋಗಿರ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಅಲ್ಲಿ ಆ ಮನುಷ್ಯ ಮುಖ್ಯಮಂತ್ರಿ ನಾನೊಬ್ಬ ನಾಯಕ ಅಂತಕ್ಕಂಥದ್ದು ಮರೆತು ಇವತ್ತು ಅಂಥದ್ದಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅದೇನು ಮಕ್ಕಳು ನಾಟಕ. ಮಕ್ಕಳು ನಾಟಕ ಮಾಡಿಸ್ತಕ್ಕಂಥವ್ರು ಯಾರು? ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲು, ಅಲ್ಲಿರ್ತಕ್ಕಂಥ ಲೆಕ್ಚರ್, ಇವರು ಬುದ್ಧಿ ಇಲ್ಲ. ಇವತ್ತು ಒಂದು ಉದಾಹರಣೆಗೆ ಆ ಥರ ನಾಟಕಗಳನ್ನ ಆ ಥರ ಇದನ್ನು ನಮ್ಮ ದೇಶದ ಕಾನೂನು ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ, ಅದ್ರ ಬಗ್ಗೆ ಈ ಥರ ಇರ್ತಕ್ಕಂಥದ್ದು ಇದಿಲ್ಲ ಅಂತ ನಿಮಗೆ ಉದಾಹರಣೆ ಹೇಳೋದು ಅಂದರೆ, ಈಗ ಡೆತ್ ಸೆಂಟೆನ್ಸ್ನ ಅನುಭವಿಸ್ತಕ್ಕಂಥ 4 ಜನ, ಅದರೊಳಗೆ ಒಬ್ಬ ಮೈನರ್ ಇರ್ತಕ್ಕಂಥದ್ದು, ಅವ್ನಿಗೆ ಎಷ್ಟು ಆಟ ಆಡ್ತಾ ಇದ್ದ ನೋಡಿ, ಅವನಿಗೆ ಬುದ್ಧಿ ಇರಲಿಲ್ಲ. 16-17 ವರ್ಷ ಅಂತೇಳಿ ಮಕ್ಕಳು ಅವರಿಗೆಲ್ಲ ಮಕ್ಕಳ ಗ್ರೂಪ್ ತಿರುಗಿಸಿದ್ರೆ ಕೊಟ್ಟರೆ ಗತಿ ಏನಾಗುತ್ತೆ ಸಮಾಜ? ಈಗಲೇ ನಾವು ಟ್ರೈನಿಂಗ್ ಕೊಟ್ಬಿಟ್ರೆ, ಈಗಲೇ ನಾವು ಅವರಿಗೆ ಆ ಥರ ಮಾಡಿಬಿಟ್ರೆ ಸಮಾಜದ ಗತಿ ಏನಾಗುತ್ತೆ? ಅದು ಹಿಂದೂ ರಾಷ್ಟ್ರ ಇದು, ಇದ್ಯಾವುದೂ ಇದಲ್ಲ, ಯಾವುದು ಚೈನಾ ಇಲ್ಲ ಮುಸಲ್ಮಾನ್ ಕಂಟ್ರಿಗಳಲ್ಲ. ಈ ಥರ ಆದಾಗ ಏನು ಮಾಡೋದು ನಾವು? ಇದಕ್ಕೆ ನಾನು ಮೊದಲನೇದಾಗಿ ನಾನು ಇವನ ಯಾರನ್ನ ನಮ್ಮ ಮಾಜಿ ಮುಖ್ಯಮಂತ್ರಿಗೆ ನಾಚಿಕೆ ಆಗಬೇಕು. ಎಲ್ಲ ಇವರು ಏನಾರ ಸ್ಪೈಗಳು ಏನೋ ಒಂದ್ಸರಿ ಇವನ್ನ ನಾವು ನಮ್ಮ ಸರ್ಕಾರಗಳು ಇವ್ರ ಮೇಲೆ ಸ್ಪೈ ಬಿಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಂತೀನಿ. ಯಾಕೆಂದ್ರೆ ಅನಿಲ ದರ ಹೆಚ್ಚಳ ಮಾಡಿದ ಕೇಂದ್ರ ಸರ್ಕಾರದ ವಿರುದ್ಧ ತುಮಕೂರಿನಲ್ಲಿ ಎಸ್ಡಿಪಿಐ ವತಿಯಿಂದ ಪ್ರತಿಭಟನೆ ನಡೆಯಿತು. ಅನಿಲ ದರ ಏರಿಕೆ ವಿರುದ್ಧ ತುಮಕೂರಿನಲ್ಲಿ ಎಸ್ಡಿಪಿಐ ರವರು ಪ್ರತಿಭಟನೆ ನಡೆಸಿದರು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಶಬ್ಬೀರ್ ಅಹಮದ್ ನೇತೃತ್ವದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಟೌನ್ಹಾಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ರವರು ಒಂದೇ ದಿನದಲ್ಲಿ ಸಬ್ಸಿಡಿ ರಹಿತ ಅಡುಗೆ ಅನಿಲ ದರವನ್ನು ಪ್ರತಿ ಸಿಲಿಂಡರ್ಗೆ 144.50 ರೂಪಾಯಿ ಹೆಚ್ಚಳ ಮಾಡಿದ್ದಾರೆಂದು ಜಿಲ್ಲಾಧ್ಯಕ್ಷರು ದೂರಿದರು. 647 ರು ಇದ್ದ 14.2 ಕೆಜಿ ಸಿಲಿಂಡರ್ ಬೆಲೆಯನ್ನು ರು 842 ಹೆಚ್ಚಿಸಲಾಗಿದೆ ಎಂದರು. ಅವರ ಮೇಲೆ ಬೆಲೆಯನ್ನು ಏರಿಸ್ತಾ ಅದರ ಮೇಲೆ ದಿನನಿತ್ಯ ಅವರಿಗೆ ಹೊರೆ ಆಗ್ತಾ ಇದೆ ಅವರ ಮೇಲೆ. ಇವತ್ತು ಮಿಡ್ಲ್ ಕ್ಲಾಸ್ ಪೀಪಲ್ಲು ದಿನನಿತ್ಯ ಅವರಿಗೆ ಬಳಸುವ ಸಾಮಗ್ರಿ ಎಲ್ಲ ಏರ್ತಾ ಇರೋದ್ರಿಂದ ಅವರಿಗೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗೂ GST ಇಂಥವೆಲ್ಲ ಇದು ಮಾಡಿ ಇವತ್ತು ಜನ ಇವತ್ತು ಉದ್ಯಮಿಗಳು ಇವತ್ತು ಸೂಸೈಡ್ ಮಾಡುವ ಸ್ಥಿತಿ ಕೂಡ ಇವತ್ತು ಬಂದೈತೆ. ಕೇಂದ್ರ ಸರ್ಕಾರದ ವಿರುದ್ಧ ನಾವು ಒಂದು ಗ್ಯಾಸಿನ ಬೆಲೆ ಏರಿಕೆ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದೆ ನಮ್ಮ ಜಿಲ್ಲಾ ಸದಸ್ಯರಾದ ಡಿಎಸ್ಎಸ್ನ ಜಿಲ್ಲಾಧ್ಯಕ್ಷ PN ರಾಮಯ್ಯ, ಮುಕ್ತಿಯಾರ್ ಅಹಮದ್, ಫಾರೂಕ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನ ಅಮಾನಿಕೆರೆ ಉದ್ಯಾನವನಕ್ಕೆ ಕಾಲೇಜ್ ವಿದ್ಯಾರ್ಥಿಗಳನ್ನು ನಿರ್ಬಂಧಿಸಬೇಕೆಂದು ಮಾಜಿ ಸಚಿವ ಎಸ್ ಶಿವಣ್ಣ ಒತ್ತಾಯಿಸಿದ್ದಾರೆ. ತುಮಕೂರು ಅಮಾನಿಕೆರೆ ಉದ್ಯಾನವನಕ್ಕೆ ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆವರೆಗೆ ಕಾಲೇಜ್ ವಿದ್ಯಾರ್ಥಿಗಳನ್ನು ಒಳಬಿಡದೆ ನಿರ್ಬಂಧಿಸಬೇಕೆಂದು ಮಾಜಿ ಸಚಿವ ಎಸ್ ಶಿವಣ್ಣ ಒತ್ತಾಯಿಸಿದ್ದಾರೆ. ಕಾಲೇಜ್ಗೆ ಹೋಗುವುದಾಗಿ ಮನೆಯಿಂದ ಬರುವ ಯುವಕ ಯುವತಿಯರು ಕಾಲೇಜ್ಗೆ ಹೋಗದೆ ಅಮಾನಿಕೆರೆಯ ಉದ್ಯಾನವನಕ್ಕೆ ಬಂದು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲೇಬೇಕೆಂದು ಟೂಡ ಆಯುಕ್ತರಿಗೆ ಆಗ್ರಹಿಸಿದ್ದಾರೆ. ಕಾಲೇಜ್ ಸಮಯದಲ್ಲಿ ಕಾಲೇಜ್ಗೆ ಚಕ್ಕರ್ ಹೊಡೆದು ಕಾಲಹರಣ ಮಾಡುತ್ತಿದ್ದು ಈ ಬಗ್ಗೆ ತಾವು ಉದ್ಯಾನವನಕ್ಕೆ ತೆರಳಿ ಅಲ್ಲಿದ್ದವರನ್ನು ತರಾಟೆಗೆ ತೆಗೆದುಕೊಂಡು ಕಳುಹಿಸಿದ್ದಾಗಿ ಶಿವಣ್ಣರವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಆಮೇಲೆ ಅಮಾನಿಕೆರೆಗೆ ಬೆಳಿಗ್ಗೆ 9-10 ಗಂಟೆಗೆ ಶುರು ಆಗ್ಬಿಡುತ್ತೆ. ಹೆಣ್ಮಕ್ಳು ಹುಡುಗರು ಹುಡುಗರು ಶಾಲಾ ಕಾಲೇಜ್ ಹೋಗ್ದಲೇ ಅಲ್ಲಿ ಅದಕ್ಕೆ ಒಂದು 10 ಸಾರಿ ಹೇಳಿದ್ದೀನಿ ಕಮಿಷನರ್ಗೆ. ಆಮೇಲೆ ಇವರಿಗೆ ಏನು ಮಾಡಬೇಕು, ನಾನೇ ಬೀಗ ಹಾಕ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ.
ಎಲ್ಲ ಮಕ್ಕಳು ಕೂಡ ಏನಕ್ಕೆ ಬರ್ತಾರೆ, ಪಾರ್ಕಿಗೆ ಯಾಕೆ ಬರ್ತಾರೆ, ವಿದ್ಯಾಭ್ಯಾಸ ಮಾಡೋಕೆ ಬರ್ತಾರೆ, ವಿದ್ಯಾಭ್ಯಾಸ ಮಾಡೋದು ಕಾಲೇಜೊಳಗೆ ಶಾಲಾ ಕಾಲೇಜು ಮಾಡಬೇಕು, ಇಲ್ಲಿ ಯಾಕೆ ಬರ್ತಾರೆ, ಕಮಿಷನರ್ಗೆ ಇನ್ನವ್ರಿಗೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲವರ ಎಲ್ಲ ಅಲ್ಲಿಗೆ ಬರ್ತಾರೆ. ಯೋಚನೆ ಮಾಡೋದು ನೀವು, ನೀವು ಸರಿ ಒಳಗಡೆ ಹೋಗಿ ಬನ್ನಿ. ಈ ಥರ ಊರು ಅವಾಗ ಎಲ್ಲಿ ಚೆನ್ನಾಗಿರುತ್ತೆ, ಸೌಜನ್ಯವಾಗಿ ಎಲ್ಲಿ ಬೆಳೀತಾರೆ, ಸ್ವಚ್ಛವಾಗಿ ಎಲ್ಲಿರ್ತೈತೆ, ಈ ಥರ ಇರ್ತಕ್ಕಂಥದ್ದು ನಿಜಕ್ಕೂ ಭಾರಿ ಧ್ಯೇಯವಾಗಿರ್ತಕ್ಕಂಥ ಕೃತ್ಯ. ಇದನ್ನು ನಾವೆಲ್ಲ ಖಂಡಿಸಬೇಕಾಗತ್ತೆ. ನೀವುಗಳು ತಾವುಗಳು ಅದಕ್ಕೆ ಬೆಳಕು ಸೇರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ. ಯಾಕೆಂದರೆ ಊರಿದ್ರೆ ನಾವು, ಊರಿಲ್ಲ ಅಂದರೆ ನಾವೆಲ್ಲಿ. ಇವತ್ತು ತಮ್ಮಗಳಿಗೆಲ್ಲ ಗೊತ್ತಿದೆ ನಾನು ಯಾಕೆ ಇದನ್ನು ವಿನಂತಿ ಮಾಡ್ಕೊಳ್ತೀನಿ. ರಾಜಕಾರಣ ಕೆಟ್ಟೋಗಿದೆ, ಈಗ ಯಾವಾಗ ಸರಿ ಹೋಗುತ್ತೋ, ಅಧಿಕಾರಿಗಳು ಕೆಟ್ಟೋದವ್ರೆ ಯಾವಾಗ ಸರಿ ಹೋಗೋದು ಗೊತ್ತಿಲ್ಲ. ಇನ್ನು ಮೀಡಿಯಾದ ಬಗ್ಗೆ ಇರೋ ಗೌರವ ಇಲ್ಲ ಅಂತಂದರೆ ನಾಳೆ ಸಮಾಜದ ರೀತಿ ದೊಡ್ಡ ದುರಂತ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ, ಎಲ್ಲೆಲ್ಲಿ ಏನೇನಿದೆ. ತುಮಕೂರು ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಕ್ರಿಪ್ಕೋ ಸಂಸ್ಥೆಯ ನಿರ್ದೇಶಕ ಆರ್ ರಾಜೇಂದ್ರರವರನ್ನ ಅದ್ದೂರಿಯಿಂದ ಸನ್ಮಾನಿಸಲಾಯಿತು. ಸದಾ ರೈತರ ಹಾಗೂ ಬಡವರ ಪರ ಚಿಂತನೆ ಮಾಡುವ ಮಾಜಿ ಶಾಸಕ ಕೆಎನ್ ರಾಜಣ್ಣರವರ ಶಕ್ತಿ ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲೂ ಗೊತ್ತಿದೆ ಎಂದು ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಹಾಗೂ ಕ್ರಿಪ್ಕೋ ಸಂಸ್ಥೆಯ ರಾಷ್ಟ್ರ ಮಟ್ಟದ ನಿರ್ದೇಶಕ ಆರ್ ರಾಜೇಂದ್ರ ಪ್ರಕಟಿಸಿದರು. ತುಮಕೂರಿನ ಜಿಲ್ಲಾ ಸಹಕಾರ ಯೂನಿಯನ್ನಲ್ಲಿ ತುಮಕೂರು ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳೊಂದಿಗೆ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ರಾಜೇಂದ್ರರವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ರಾಷ್ಟ್ರ ಮಟ್ಟದ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಆಯ್ಕೆಯಾಗಿರುವಲ್ಲಿ ಅತಿ ಚಿಕ್ಕ ವಯಸ್ಸಿನವನಾಗಿದ್ದು ಆದರೂ ನಾನು ರೈತರ ಜಿಲ್ಲೆ ಹಾಗೂ ರಾಜ್ಯದ ಅಭ್ಯುದಯಕ್ಕೆ ಕೆಲಸ ಮಾಡುವ ವಿಶ್ವಾಸ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರಗಳು ಅಭಿವೃದ್ಧಿ ಹೊಂದುವುದಕ್ಕೆ ತಮ್ಮ ತಂದೆ ರಾಜಣ್ಣನವರೇ ಕಾರಣವೆಂದು ಹೇಳಿ ಜಿಲ್ಲೆಯಲ್ಲಿ ಬಡವರಿಗೆ ಹಾಗೂ ಬಡ ರೈತರಿಗೆ ಸಹಾಯ ಆಗಿದ್ದರೆ ಅದು ಕೇವಲ ಕೆಎನ್ ರಾಜಣ್ಣರವರಿಂದ ಮಾತ್ರ ಎಂದರು. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನಲ್ಲಿ ರಾಜಣ್ಣರವರು ಅಧ್ಯಕ್ಷರಾದ ಮೇಲೆ 1,100 ಕೋಟಿ ಡೆಪಾಸಿಟ್ ಆಗಿದೆ. ಜಿಲ್ಲೆಯಲ್ಲಿ 800 ಕೋಟಿಯಷ್ಟು ರೈತರ ಸಾಲ ಮನ್ನಾ ಆಗಿದೆ ಎಂದು ರಾಜೇಂದ್ರ ಹೇಳಿದರು. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಜವಾಬ್ದಾರಿ ಹೆಚ್ಚು. ಇನ್ನು ಯುವಕ ಇದ್ದೀನಿ, ಭಾಳಷ್ಟು ಕೆಲಸಗಳು ಮಾಡಬೇಕು ಅನ್ನೋದು ಒಂದು ಛಲ ಇದೆ. ಯಾಕಂದರೆ ಈ ಒಂದು ಜಿಲ್ಲೆಯಲ್ಲಿ ಇವತ್ತೇನಾದರೂ ಸಹಕಾರಿ ರಂಗದಲ್ಲಿ ಸಹಕಾರಿಗಳು ಏನಾದರೂ ಇವತ್ತು ನಾವು ತಲೆ ಎತ್ಕೊಂಡು ಓಡಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೊದಲನೇದಾಗಿ ಸನ್ಮಾನ್ಯ ಕೆಎನ್ ರಾಜೇಂದ್ರ ಅವರು ಭಾಳ ಇದ್ದ ರಾಮೇಗೌಡರು ಮೊದಲು ಸ್ಟಾರ್ಟ್ ಮಾಡಿದಂಥ ಸನ್ಮಾನ್ಯ ಶಿರಾ ತಾಲೂಕಿನ ರಾಮೇಗೌಡರು. ತದನಂತರ ರಾಜೇಂದ್ರ ಅವ್ರು ಬರ್ತಾರೆ, ಲಕ್ಷ್ಮೀ ಅವ್ರು ಬರ್ತಾರೆ, ಭಾಳ ಜನ ಬರ್ತಾರೆ, ಭಾಳ ಸಹಕಾರಿಗಳಿದ್ದಾರೆ. ಆದರೆ ಏನು ಒಂದು ಒಬ್ಬ ಬಡ ರೈತನಿಗೆ ಒಂದು ಸಣ್ಣದ ಒಂದು ಸಹಾಯ ಆಗಿದೆ ಅಂತ ಹೇಳಿದ್ರೆ ಅದು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಂದ, ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷ ಆದಂತ ಸನ್ಮಾನ್ಯ ಕೆಎನ್ ರಾಜಣ್ಣ ಅವರಿಂದ. ರಾಜ್ಯ ಸಹಕಾರ ಮಹಾಮಂಡಳ ಅಧ್ಯಕ್ಷ ಎನ್ ಗಂಗಣ್ಣ ಕಾರ್ಯಕ್ರಮ ಉದ್ಘಾಟಿಸಿ ರಾಷ್ಟ್ರ ಮಟ್ಟದ ಸಂಸ್ಥೆಯ ನಿರ್ದೇಶಕರಾಗಿ ರಾಜೇಂದ್ರರವರು ಆಯ್ಕೆಯಾಗಿದ್ದು ನಮಗೆಲ್ಲ ಸಂತಸವಾಗಿದ್ದು ಜಿಲ್ಲೆ ಹಾಗೂ ರಾಜ್ಯದಲ್ಲಿ ರೈತರ ಅನುಕೂಲಕ್ಕಾಗಿ ಶ್ರಮಿಸಲಿ ಎಂದರು. ರೈತರಿಗೆ ಅವಶ್ಯಕವಾಗಿ ಬೇಕಾದ ಗೊಬ್ಬರ ಮತ್ತಿತರ ಸಲಕರಣೆಗಳನ್ನು ತ್ವರಿತಗತಿಯಲ್ಲಿ ದೊರೆಯುವಂತೆ ಮಾಡಬೇಕೆಂದರು. ಈ ಜಿಲ್ಲೆಯ ಹಿರಿಯ ಸಹಕಾರಿಗಳಾದಂತಹ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಬೆಳೀತಾ ಇರತಕ್ಕಂಥದ್ದು ನಾವು ನೀವೆಲ್ಲ ಇವತ್ತು ಗಮನಿಸ್ತಾ ಇದ್ದೇವೆ. ಬಂಧುಗಳೇ, ರಾಜೇಂದ್ರರವರು ಇವತ್ತು ಕ್ರಿಪ್ಕೋಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅಂತಂದರೆ ನಿಜಕ್ಕೂ ಸಹ ಅತಿ ಹೆಚ್ಚಿನದಾಗಿ ನಾವೆಲ್ಲ ಇವತ್ತು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅತಿ ಸಣ್ಣ ವಯಸ್ಸಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅಂತಂದರೆ ಅದಕ್ಕೆ ಸನ್ಮಾನ್ಯ ರಾಜಣ್ಣನವರ ಆಶೀರ್ವಾದನೂ ಕೂಡ ಇದೆ, ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮತ್ತು ಸದಾನಂದ ಗೌಡರು ಕೂಡ ಆಶೀರ್ವಾದ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ತುಮಕೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಬೇಂದ್ರ ನಾಯ್ಕ ಮಾತನಾಡಿ, ರಾಷ್ಟ್ರ ಮಟ್ಟದ ಸಂಸ್ಥೆಗೆ ನಿರ್ದೇಶಕರಾಗಿರುವ ರಾಜೇಂದ್ರರವರ ಮೂಲಕ ಜಿಲ್ಲೆಗೆ ಅನುಕೂಲವಾಗಲಿ ಎಂದು ಶುಭ ಕೋರಿದರು. ಇದು ನನ್ನ ಸರ್ವಿಸ್ ಯಾವತ್ತು ಮಾಡಿಲ್ಲ, ಯಾರು ಮಾಡಿಲ್ಲ. ನಂದು ಇವಾಗ 33 ವರ್ಷ ಸರ್ವಿಸ್ ತುಮಕೂರು ಜಿಲ್ಲೆನಲ್ಲಿ. ಇಲ್ಲಿ ಈ ಒಂದು ಕ್ರಿಪ್ಕೋ ಸಂಸ್ಥೆಗೆ ಹಿಂದೆ ಸನ್ಮಾನ ಶ್ರೀ ರಾಜಣ್ಣ ಸಾಹೇಬರು ನಿರ್ದೇಶಕರಾಗಿದ್ದರು. ಇದು ಭಾಳ ಕಷ್ಟದ ಕೆಲಸ. ಅಲ್ಲಿ 9 ಜನ ನಿರ್ದೇಶಕರಿದ್ದಾರೆ,
ಬಹಳ ಹಿರಿಯರಿರ್ತಾರೆ, ಬಹಳ ಗೌರವನಿತವರು, ಬಹಳ ತಿಳುವಳಿಕೆ ಇರೋವರು, ಬಹಳ ಪವರ್ಫುಲ್ ಅಲ್ಲಿರ್ತಕ್ಕಂಥ ಡೈರೆಕ್ಟ್ರು. ಅಂಥ ಒಂದು ಸಂಸ್ಥೆಯಲ್ಲಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರು, ಹಿರಿಯ ಸಹಕಾರದ ಪ್ರಶಸ್ತಿ ಪುರಸ್ಕೃತರು, ತಮಗೆಲ್ಲ ಗೊತ್ತಿರೋ ಹಾಗೆ ರಾಜಣ್ಣ ಸಾಹೇಬರು ನಿರ್ದೇಶಕರಾಗಿದ್ದರು. ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಮಹಲಿಂಗಯ್ಯ, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಬಿಜಿ ವೆಂಕಟೇಗೌಡ, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಲಕ್ಷ್ಮೀನಾರಾಯಣ್, ರಾಜ್ಕುಮಾರ್ ಮುಖಂಡರಾದ ಪಿ ಮೂರ್ತಿ, ಆನಂದ್ ಜಯರಾಮ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕಲ್ಲಹಳ್ಳಿ ದೇವರಾಜ್ ಅಧ್ಯಕ್ಷತೆ ವಹಿಸಿದ್ದರು. ಚಿಂತಾಮಣಿ ತಾಲೂಕಿನ ಬುರಮಾಕಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ದಾನಿಗಳು ನೀಡಿದ ಪೀಠೋಪಕರಣಗಳನ್ನು ವಿತರಿಸುವ ಕಾರ್ಯಕ್ರಮ ಏರ್ಪಡಿಸಿದ್ದರು. ಸರ್ಕಾರಿ ಶಾಲೆಗಳ ಶ್ರೇಯೋಭಿವೃದ್ಧಿಗೆ ಕೇವಲ ಸರ್ಕಾರವನ್ನು ಅವಲಂಬಿಸದೆ ಪೋಷಕರು ಹಾಗೂ ಸಾರ್ವಜನಿಕರು ಕೂಡ ಇದಕ್ಕಾಗಿ ಶ್ರಮಿಸಬೇಕೆಂದು ಸಿಆರ್ಪಿ ನರಸಿಂಹಪ್ಪ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಬುರಮಾಕಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ದಾನಿಗಳು ನೀಡಿದ ಪೀಠೋಪಕರಣಗಳನ್ನು ವಿತರಿಸಿ ಮಾತನಾಡಿದರು. ಸರ್ಕಾರಿ ಶಾಲೆಗಳು ಸಾರ್ವಜನಿಕರ ಸ್ವತ್ತಾಗಿದ್ದು ಅವುಗಳನ್ನು ರಕ್ಷಿಸಿ ಕಾಪಾಡುವ ಜವಾಬ್ದಾರಿ ಪ್ರತಿಯೊಬ್ಬ ಪೋಷಕರ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಈ ಸರ್ಕಾರಿ ಶಾಲೆ ಅಂದರೆ ಎಲ್ಲರೂ ಹಿಂದ್ಗಡೆ ಹೋಗ್ತಾರೆ ಮಕ್ಕಳು ಓದಿಸೋದಕ್ಕೆ, ಅದು ಯಾಕೆಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಸರ್ ಹತ್ರ ಬಂದ್ಬಿಟ್ಟು, ಸರ್ ಏನಾದರೂ ಸಹಾಯ ಬೇಕಂತ ಕೇಳಿದೆ. ಸರ್ ಇದು ಏನದು ಲ್ಯಾಪ್ಟಾಪ್ ಕೊಡ್ಸಿವೆ ಅಂತ ಹೇಳಿದ್ರೆ ಮಕ್ಳಿಗೆ ನಾವು ಅಷ್ಟೊಂದು ನಾಲೆಜ್ ಸ್ವಲ್ಪ ಕಮ್ಮಿ, ಇನ್ನೇನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆವಾಗ ಇದು ಟೇಬಲ್ಸ್ ಮತ್ತು ಚೇರ್ಸ್ ಬರ್ತಾಯಿದೆ, ಇನ್ನು ವಿಜಯಪುರನೇ ಬಿಟ್ಟಿದೆ ಅಂತ, ಅದು ಬರ್ತಾಯಿದೆ. ಇವಾಗ ಅಂಗನವಾಡಿಯವ್ರಿಗೆ ಕೊಡ್ತಾಯಿದ್ವಿ, ಮತ್ತು ಇಲ್ಲಿಗೂ ಎರಡು ಇಬ್ಬರಿಗೂ ಕೊಡ್ತಾಯಿದ್ವಿ. ಸರ್ಕಾರಿ ಶಾಲೆ ಅಂದರೆ ಇನ್ನು ಮುಂದೆ ಚೆನ್ನಾಗಿ ಮಕ್ಕಳೆಲ್ಲ ಓದಿಸಿ, ಇವಾಗ ಸುರೇಶ್ ಸರ್ ಅವರು ನಮ್ಮ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ಮೊನ್ನೆ ಹೇಳಿದ್ದಾರೆ ಸರ್ಕಾರಿ ಶಾಲೆಯನ್ನೇ ಒಂದೊಂದು ಮಟ್ಟಕ್ಕೆ ತಗೊಂಡು ಹೋಗಬೇಕು, ಎಲ್ಲ ಇದು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ಮೊನ್ನೆ ಕಾಂಪೌಂಡ್ ಇಲ್ಲ ಅಂತ ಹೇಳಿದ್ರು ಸ್ಕೂಲ್ಗೆ ಆ ಕಡೆ ಈ ಕಡೆ, ಅದು ಮೊನ್ನೆ ಸಾರ್ ಹೇಳಿದ್ದಕ್ಕೆ ನಾನು ಅದು ಬರ್ಸಿದ್ದೀನಿ, ಅದು ಮುಂದಿನ ಕಾರ್ಯಕ್ರಮ ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ದೀನಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಅಶೋಕ್ ರೆಡ್ಡಿ, ನಂದೀಶ್, ಮಂಜುಳಮ್ಮ, ಮುಖ್ಯ ಶಿಕ್ಷಕರಾದ ವೆಂಕಟ್ ರೆಡ್ಡಿ, ಸುಜಾತಮ್ಮ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ವೆಂಕಟ ಚಲಪತಿ, ಇ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ತುಮಕೂರಿನಲ್ಲಿ ಕಳಪೆ ಕಾಮಗಾರಿ ನಡೆಯುತ್ತಿರುವ ಸ್ಮಾರ್ಟ್ ಸಿಟಿ ವಿರುದ್ಧ ಮಾಜಿ ಸಚಿವ ಎಸ್ ಶಿವಣ್ಣ ಆರೋಪಗಳ ಸುರಿಮಳೆಗೈದರು. ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿಯು ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಮಾಜಿ ಸಚಿವ ಎಸ್ ಶಿವಣ್ಣ ಆರೋಪಿಸಿದರು. ತುಮಕೂರಿನಲ್ಲಿ ಎಲ್ಲಿ ನೋಡಿದರೂ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೆಯುತ್ತಿದ್ದು ಮನಸ್ಸೋ ಇಚ್ಛೆ ಕಾಮಗಾರಿ ಮಾಡುತ್ತಿರುವುದರಿಂದ ಎಲ್ಲೇ ನೋಡಿದರೂ ಧೂಳ್ಮಯವಾಗಿದೆ ಎಂದು ಶಿವಣ್ಣರವರು ದೂರಿದರು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಒಳಗೆ ನಡೆಯುತ್ತಿರುವ ಕಾಮಗಾರಿಯು ತೃಪ್ತಿಕರವಾಗಿಲ್ಲ, ಸ್ಟೇಡಿಯಂ ಜಾಗವು ತುಂಬಾ ಚಿಕ್ಕದಾಗಿದೆ ಎಂದು ಹೇಳಿದರು. ಪಾಲಿಕೆ ಆಯುಕ್ತರು ತಮ್ಮ ಜೊತೆ ಬಂದರೆ ಕಳಪೆ ಕಾಮಗಾರಿಗಳನ್ನು ತೋರಿಸುವುದಾಗಿ ಶಿವಣ್ಣನವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಆಗದ್ಬೇಡ, ಮೊನ್ನೆ ನಮ್ಮ ಭೂಬಾಲನ್ ಕಮಿಷನರು ಕಮಿಷನರು ಕಂದಾಯ ಇಲಾಖೆ ಹೋದವರೇ ಸಾಹೇಬ್, ಅಲ್ಲಿಗೆ ಹೋದಾಗ ಒಂಥರ ಕುರಿ ಮಂದೇ ಥರ ಇದ್ರಂತೆ, ಯಾರು ಮೀಡಿಯೇಟ್ರು ದಲ್ಲಾಳಿಗಳು ಕುರಿ ಮಂದೇ ಥರ ಇದ್ರಂತೆ. ಅಲ್ಲಿಗೆ ಕಾರ್ಪೊರೇಷನ್ ಯಾವ ದೃಷ್ಟಿಯೊಳಗೆ ಕೆಲಸ ಮಾಡ್ತಕ್ಕಂಥದ್ದು ಯೋಚನೆ ಮಾಡಿ. ಅದೇ ಥರ ನಾನು ಇನ್ನೊಂದು ಆ ಕಾರ್ಪೊರೇಷನ್ನು ಸ್ವಚ್ಛ ಮಾಡ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಇನ್ನೊಂದು ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿ ಏನಿದೆ ಅದು ಇನ್ನೇನು ಎಲ್ಲ ಕುಲಿಗೆಟ್ಟಾಗಿದೆ ಅಂತ ಎಲ್ಲ ಗೊತ್ತಿದೆಯಲ್ಲ, ಕುಲಿಗೆಟ್ಟಾಗಿರ್ತಕ್ಕಂಥದ್ದು ಸರಿ ಮಾಡ್ತಕ್ಕಂಥದ್ದು ಬಾಲ್ ಭೂಬಾಲ ನಿಮ್ಮ ಏನು ಮಾಡ್ತಾರೆ ನೋಡೋಣ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಆ ಕಟ್ಟಡಗಳು ಬರ್ತಾರಲ್ಲ ಸಾಹೇಬ್ರೆ, ಉದಾಹರಣೆಗೆ ಸ್ಟೇಡಿಯಂ ಸೆಟ್ ಬ್ಯಾಕ್ ಇಲ್ಲ, ನೀವು ನೋಡ್ಕೊಂಬನ್ನಿ. ಇಂಡೋರ್ ಸ್ಟೇಡಿಯಂ ಇರ್ಬೋದು, ಔಟ್ಡೋರ್ ಸ್ಟೋರಿ ಸ್ಟೇಡಿಯಂ ಇರೋದು, ಯಾವ್ದಾರ ಆಗಲಿ ಇವರಿಗೆ ಜಾಗನೇ ಇಲ್ಲ, ಅಲ್ಲಿ ವೆಹಿಕಲಿಗೆ ಜಾಗ ಇಲ್ಲ, ಅಂಥದ್ದಿಲ್ಲ ಇಂಥದ್ದಿಲ್ಲ. ಅದಕ್ಕೆ ಶಾಂಪಲಿಗೆ ನಾನು ಹೇಳಿದ್ದೀನಿ ಆ ಥರ. ಇನ್ನೂ ಆ ಸ್ಮಾರ್ಟ್ ಸಿಟಿಗೆ ಬುದ್ಧಿ ಬಂದಿಲ್ಲ, ಆಗ ಆ ಒಂದು ಅಧಿಕಾರಿಗಳು ಆ ಒಂದು ಇದಕ್ಕೆ ಅಂತಂದರೆ ಏನು ಮಾಡ್ಬೇಕು ನಾವು? ಅದನ್ನೇ ಎಲ್ಲ ನಾವು ಬೇರೆ ಒಂದು 10 ಎಕರೆ 20 ಎಕರೆ ತಕ್ಕೊಂಡಿದ್ದೆ, ಅದನ್ನು 100 ಕೋಟಿ ಇಚ್ಚಿದ್ರೆ ಏನೋ 80-90 ಕೋಟಿ ಖರ್ಚು ಮಾಡೋದ್ರ ಬಗ್ಗೆ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡ್ಬೋದಾಗಿತ್ತು. ಬಿಲ್ಡಿಂಗ್ಗಳು ಇಲ್ಲಿ ಲೈಬ್ರರಿ ಆ ಪಕ್ಕದಾಗಿರ್ತಕ್ಕಂಥದ್ದು, ಆಮೇಲೆ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲ್, ನೀವು ನೋಡಿ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲ್ ಇರ್ತಕ್ಕಂಥ ಜಾಗದಾಗೆ ಒಂದು ಇದನ್ನು ಕಟ್ತಾವ್ರೆ ಭವನ, ಆ ಹಳೆ ಕಟ್ಟಡಗಳೇನವೆ ಅದಕ್ಕಿಂತ ಕೆಳಗಡೆ ಇದೆ, ನೀರು ಹೋಗಿದ್ದೆಲ್ಲ ಅಲ್ಲೇ ತುಂಬಬೇಕು, ಇಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ಬೇಕು. ಈ ಥರ ಮಾಡೋರು ನೀವು ಹೋಗ್ಬಿಡಿ, ಅದು ಯಾರನ್ನ ಇದ್ದಾರೆ ನಾನು ಅವ್ರು ಹೇಳ್ದಂಗೆ ನಾನು ಅವ್ರ ಮನೆ ತಾವ ನಾನು ಕಸ ಹೊಡ್ಬಿಡ್ತೀನಿ. ಈ ಥರ ನಮ್ಮೂರಿಗೆ ಆ ಥರ ದುಡ್ಡು, ನಾವು ಯಾವಾಗ ಇನ್ಫ್ರಾಸ್ಟ್ರಕ್ಚರ್ ತಂದಿದ್ದೋ ಅದಕ್ಕಾಗಿನೇ ಈ ಊರಿಗೆ ಬಂದಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಹಂತದೊಳಗೆ ಇವರು ಸರಿಯಾಗಿ ಮಾಡಲ್ಲ ಅಂತಂದರೆ ಅರ್ಥ ಇದ್ದದ.
ಅರಸೀಕೆರೆ ನಗರ ಪಿಪಿ ವೃತ್ತದಲ್ಲಿ ಸಾರ್ವಜನಿಕರಿಂದ ಪುಲ್ವಾಮಾ ದಾಳಿಯಲ್ಲಿ ಮೃತಪಟ್ಟ ಯೋಧರಿಗೆ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅರಸೀಕೆರೆ ನಗರದ ಪಿಪಿ ವೃತ್ತದಲ್ಲಿ ಸಂಘ ಪರಿವಾರ ಮತ್ತು ಸಾರ್ವಜನಿಕರಿಂದ ಪುಲ್ವಾಮಾ ದಾಳಿಯಲ್ಲಿ ಮೃತಪಟ್ಟ ಯೋಧರಿಗೆ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ತಮ್ಮ ಪ್ರಾಣವನ್ನ ಭಾರತ ಮಾತೆಗೆ ಅರ್ಪಣೆಯನ್ನ ಮಾಡ್ತಾರೆ. ಒಂದು ಕಡೆ ಪಾಕಿಸ್ತಾನ ಒಂದನ್ನು ಯೋಚನೆ ಮಾಡಿದ್ದು, ಯಾವ ಸಂದರ್ಭದಲ್ಲಿ ಈ ದೇಶದ ಮೇಲೆ ಅಟ್ಯಾಕ್ ಅನ್ನು ಮಾಡಿ, ಈ ದೇಶದ ವೀರ ಯೋಧರ ಮೇಲೆ ಅಟ್ಯಾಕ್ ಅನ್ನು ಮಾಡಿದರೆ, ದಾಳಿಯನ್ನು ಮಾಡಿದರೆ ಯಾವ ಸವಲತ್ತನ್ನು ನಾವು ಪಡಿಬೋದು ಅಂತ ಏನೋ ಯೋಚನೆ ಮಾಡಿ ರಾಜಕೀಯ ತಲ್ಲಣ ಇಲ್ಲಿ ಉಂಟಾಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ವೀರ ಯೋಧರ ಮೇಲೆ ಆ ಸಂದರ್ಭದಲ್ಲಿ ದಾಳಿಯನ್ನು ಮಾಡ್ತು. ಆದರೆ ಭಾರತ ದಾಳಿಯನ್ನು ಆದಂಥ ಸಂದರ್ಭದಲ್ಲಿ ಸುಮ್ಮನೆ ಕೋರಲಿಲ್ಲ. ಈ ದೇಶವನ್ನು ಆಳ್ವಿಕೆ ಮಾಡ್ತಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿಗಳು ಕೇವಲ ಹನ್ನೊಂದು ದಿನಗಳಲ್ಲಿ ಪಾಕಿಸ್ತಾನದ ಒಳಗಡೆ ಹೋಗಿ ಬಾಲಾಕೋಟ್ನಲ್ಲಿ ಉಗ್ರರ ಶಿಬಿರಗಳ ಜೊತೆಗೆ ಅಲ್ಲಿದ್ದಂತಹ ಉಗ್ರರ 340-350 ಹೆಚ್ಚು ಉಗ್ರರನ್ನ ನೆಲಸಮವನ್ನು ಮಾಡಿತು. ಕಾರ್ಯಕ್ರಮದಲ್ಲಿ ಕೃಷ್ಣ ಸಂಚಾಲಕರು, ತಾಲೂಕು ಧರ್ಮ ಜಗಣರ ವೇದಿಕೆ, ಮಾಜಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಜಿವಿಟಿ ಬಸವರಾಜ್, ಬಿಜೆಪಿ ಮುಖಂಡರು ಪುರುಷೋತ್ತಮ್, ಚಂದ್ರಶೇಖರ್, ಸುಬ್ರಹ್ಮಣ್ಯ, ಕರವೇ ನಗರಾಧ್ಯಕ್ಷ ಕಿರಣ್ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಬಂಗಾರಪೇಟೆ ತಾಲೂಕಿನ ಹಂಜಾಳ ಗೇಟ್ನಲ್ಲಿ ಈಶ್ವರಮ್ಮಜಿ ಸ್ಕೂಲ್ ಆಫ್ ನರ್ಸಿಂಗ್ನಲ್ಲಿ 16ನೇ ವಾರ್ಷಿಕೋತ್ಸವ ನಡೆಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಮ್ಮ ವಿದ್ಯಾರ್ಥಿ ದೆಸೆಯಲ್ಲಿ ಸಮಯ ಪಾಲನೆ ಬಹಳ ಮುಖ್ಯವಾದ ಅಂಶ. ನೀವುಗಳು ಓದಿನ ಸಮಯದಲ್ಲಿ ಒಂದು ಟೈಮ್ ಟೇಬಲ್ ಅನ್ನು ಅಳವಡಿಸಿಕೊಂಡು ಕನಿಷ್ಠ ಪ್ರತಿನಿತ್ಯ 6 ಗಂಟೆಗಳ ಕಾಲ ನಿರಂತರ ಅಧ್ಯಯನ ಹಾಗೂ ಶ್ರಮ ವಹಿಸಿ ಓದಿದ್ದಾಗ ಮಾತ್ರವೇ ಪ್ರತಿಯೊಬ್ಬ ವಿದ್ಯಾರ್ಥಿಯು ಉನ್ನತ ಮಟ್ಟಕ್ಕೇರಲು ಸಾಧ್ಯ ಎಂದು ಡಾಕ್ಟರ್ ಅಂಬೇಡ್ಕರ್ ತಾಂತ್ರಿಕ ಮಹಾವಿದ್ಯಾಲಯದ ಖ್ಯಾತ ವಿಜ್ಞಾನಿಗಳಾದ ಡಾಕ್ಟರ್ ಎಂವಿ ವಿಜಯ್ ಕುಮಾರ್ ಅಭಿಪ್ರಾಯಪಟ್ಟರು. ಅವರು ಬಂಗಾರಪೇಟೆ ತಾಲೂಕಿನ ಅಂಜಾಳ ಗೇಟ್ನಲ್ಲಿ ಈಶ್ವರಮಜ್ಜಿ ಸ್ಕೂಲ್ ಆಫ್ ನರ್ಸಿಂಗ್ ದಿಗಂತ್ ಹಾಗೂ ಅಮರ್ ಶಿಕ್ಷಕರ ತರಬೇತಿ ಸಂಸ್ಥೆಗಳ 16ನೇ ವಾರ್ಷಿಕೋತ್ಸವ, ಈಶ್ವರಮಜ್ಜಿ ಕಾಲೇಜ್ ಆಫ್ ನರ್ಸಿಂಗ್ ಪೂರ್ಣಚಂದ್ರ ಬಿಎಡ್ ಕಾಲೇಜಿನ ದ್ವಿತೀಯ ವಾರ್ಷಿಕೋತ್ಸವ ಸಮಾರಂಭಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಇಡೀ ಪ್ರಪಂಚದಲ್ಲಿ ದೇವರನ್ನು ಬಿಟ್ಟರೆ ಮನುಷ್ಯ ನಂಬುವುದು ವೈದ್ಯರನ್ನು ಮಾತ್ರ, ಅದುವೇ ನಂಬಿಕೆ. ಹಾಗಾಗಿ ನರ್ಸಿಂಗ್ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸೇವೆ ಮಾಡುವ ಮೂಲಕ ತಮ್ಮ ಓದಿನ ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. You can't treat the patient because that patient will come with the new diseases which you have not studied at all. For that you have to be prepared. How to be prepared? The preparation is you have to update your knowledge through the journals, articles, paper publications, textbooks. The recent textbooks you have to go through it and you have to update your knowledge. Right? This is the information I want to give for the BSc nursing and GNM students. And I want to give some message for these school students also. ಮಕ್ಕಳೇ, ಈಗ ಇಲ್ಲಿರೋರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರಿಯಪ್ಪ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಎಂ ಚಂದ್ರಶೇಖರ್ ಅವರಿಂದ ಪ್ರಾಸ್ತಾವಿಕ ಭಾಷಣ ನಡೆಯಿತು. ಇದೇ ಸಂದರ್ಭದಲ್ಲಿ ಈಶ್ವರಮಜ್ಜಿ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯಲ್ಲಿ ಬೆಸ್ಕಾಂನ ನಿವೃತ್ತ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ವಿ ಚಲಪತಿ, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯ ಸತೀಶ್, ಈಶ್ವರಮಜ್ಜಿ ಪ್ಯಾರಾಮೆಡಿಕಲ್ನ ಪ್ರಾಂಶುಪಾಲ ಡ್ಯಾನಿಯಲ್, ಶೀಲಾ, ಆನಂದ್ ಮತ್ತಿತ ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳು ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಗಣ್ಯರು ಪ್ರಶಸ್ತಿಗಳನ್ನು ವಿತರಿಸಿದರು. ಈಗ ತಿಪಟೂರು ತಾಲೂಕು ಕಚೇರಿ ಆವರಣದಲ್ಲಿ ಸಂತ ಸೇವಾಲಾಲ್ ರವರ 281ನೇ ಜಯಂತಿ ಕಾರ್ಯಕ್ರಮ ಏರ್ಪಡಿಸಿದ್ದರು. ಸಂತ ಸೇವಾಲಾಲ್ ರವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು. ಲಂಬಾಣಿ ಬಂಜಾರ ಜನಾಂಗ ಸಮಾಜದ ಮುಖ್ಯವಾಹಿನಿಯಲ್ಲಿ ಬದುಕಿದ್ದಾಗ ಮಾತ್ರ ಸಂತರ ಆದರ್ಶ ಗೌರವಿಸಿದ್ದಂತೆ ಎಂದು ಶಾಸಕ ಬಿಸಿ ನಾಗೇಶ್ ತಿಳಿಸಿದರು. ತಿಪಟೂರು ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ್ದ ಸಂತ ಸೇವಾಲಾಲ್ ರವರ 280ನೇ ಜಯಂತಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಂತ ಸೇವಾಲಾಲ್ ರವರ ತಮ್ಮ ಜೀವನವನ್ನು ಬಂಜಾರ ಜನಾಂಗದ ಅಭಿವೃದ್ಧಿಗಾಗಿ ಮುಡುಪಾಗಿಟ್ಟಿದ್ದರು. ಅವರ ತತ್ವಗಳಲ್ಲಿ ಇಡೀ ಮನುಕುಲದ ಉದ್ದಾರಕ್ಕೆ ಮಾರ್ಗದರ್ಶನ ನೀಡುವ ನೀತಿಗಳನ್ನು ಕಾಣಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಲ್ಲಿ ನಾನು ನನ್ನ ಕುಟುಂಬ ಎನ್ನುವ ಸ್ವಾರ್ಥ ಮನೋಭಾವನೆ ಹೆಚ್ಚುತ್ತಿರುವುದು ವಿಷಾದನೀಯ. ಸಮಾಜದ ಅನೇಕ ಆದರ್ಶನಿಕರ ಶ್ರಮದ ಫಲವಾಗಿ ಮೇಲೆ ಬಂದ ನಾವು ಆ ಫಲದ ಭಾಗವನ್ನು ಸಮಾಜದ ಏಳಿಗೆಗೆ ವಿನಿಯೋಗಿಸುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು. ಆಗ ಮಾತ್ರ ಇಡೀ ಸಮಾಜ ಮುಂದೆ ಬರಲು ಸಾಧ್ಯವಾಗುತ್ತದೆ. ಆ ಮೇಲ್ಪಂಕ್ತಿಗಳು
ಮುಂದುವರಿಯುವಂಥದ್ರಲ್ಲಿ ಬೇಕಾದಷ್ಟು ತೊಂದರೆಗಳನ್ನು ಅನುಭವಿಸಿದೆ. ಆದರೆ ಈಗ ಭಗವಂತ ಶಕ್ತಿ ಕೊಟ್ಟಿಯಾನ ಇವತ್ತು ನಾವೆಲ್ಲರೂ ಹಿಂದಿನ ಪರಿಸ್ಥಿತಿಗಿಂತ ಭಾರತದ ಅನೇಕರ ಪರಿಸ್ಥಿತಿ ಈಗ ಸಾಕಷ್ಟು ಇಂಪ್ರೂವ್ ಆಗಿದೆ. ಆ ಇಂಪ್ರೂವ್ ಆಗಿದೆ ಅಂತಂದರೆ ಆ ಇಂಪ್ರೂವ್ಮೆಂಟಿನ ಫಲ ಬರೀ ನಾವು ತಿನ್ನಬೇಕು ಅಂತಲ್ಲ, ಒಟ್ಟು ಸಮಾಜ ತಿನ್ನಬೇಕು, ಸಮಾಜದ ಏಳಿಗೆಗೆ ನಾವೆಲ್ಲ ಕೆಲಸ ಮಾಡಬೇಕು ಅನ್ನುವಂಥ ಅರ್ಥದ ಹಾಡನ್ನು ಅವ್ರು ಹಾಡಿದ್ದಾರೆ. ನಾವು ಹಂಗೆ ನಿಮಗೆಲ್ಲರಿಗೂ ಗೊತ್ತಿದೆ, ದೇಶದ ಕಳೆದ ಒಂದು 50 ವರ್ಷದಲ್ಲಿ ಸಮಾಜದ ಬಗ್ಗೆ ನಾವು ಕಳ್ಕಳಿ ನಮ್ಮ ಅದ್ರ ಬಗ್ಗೆ ಇರುವಂಥ ಪ್ರೀತಿಗಳು ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ತಾಲೂಕು ಲಂಬಾಣಿ ಬಂಜಾರ ಸಂಘದ ಅಧ್ಯಕ್ಷ ಸಿದ್ದನಾಯಕ್ ಮಾತನಾಡಿ, ಸಂತ ಸೇವಾಲಾಲ್ ರವರು ಬಂಜಾರ ಜನಾಂಗ ಅತ್ಯಂತ ಸಂಕಷ್ಟ ಕಾಲದಲ್ಲಿ ಜನಾಂಗವನ್ನು ತನ್ನ ಆದರ್ಶನೀಯ ಬದುಕು ತತ್ವಗಳ ಮೂಲಕ ಮೇಲೆತ್ತಲು ಶ್ರಮಿಸಿದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಬಂಜಾರ ಜನಾಂಗವನ್ನು ಅಪರಾಧಿ ಸ್ಥಾನದಲ್ಲಿ ಬಿಂಬಿಸಲಾಗಿತ್ತು. ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ನಮ್ಮ ಸಮಾಜದ ಮೇಲೆ ಕಳಂಕ ದೂರ ಮಾಡಿ ಮೀಸಲಾತಿ ಕಲ್ಪಿಸಿದ ಫಲವಾಗಿ ನಮ್ಮ ಸಮಾಜ ಅಭಿವೃದ್ಧಿಯ ದಾರಿಯಲ್ಲಿ ಸಾಗುತ್ತಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿ ಆರ್ತಿ, ಎಪಿಎಂಸಿ ಉಪಾಧ್ಯಕ್ಷ ಬಜಗುರು ಮಂಜುನಾಥ್, ನಗರಸಭಾ ಸದಸ್ಯ ಮಲ್ಲೇಶ್ ನಾಯಕ್, ತಾಲೂಕು ಬಂಜಾರ ಲಂಬಾಣಿ ಸಂಘದ ಅಧ್ಯಕ್ಷ ಸಿದ್ದನಾಯಕ್ ಉಪಸ್ಥಿತರಿದ್ದರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ನಿಡವಂದ ವ್ಯವಸಾಯೋತ್ಪನ್ನ ಸೇವಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆಯಿತು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ನಿಡವಂದ ವ್ಯವಸಾಯೋತ್ಪನ್ನ ಸೇವಾ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನಡೆಯಿತು. 13 ಜನ ಸದಸ್ಯಗಳ ಹೊಂದಿದ್ದ ನಿಡವಂದ ವಿಎಸ್ಎಸ್ನ ಸಹಕಾರ ಸಂಘಕ್ಕೆ 2ನೇ ಬಾರಿ ನೂತನ ಅಧ್ಯಕ್ಷರಾಗಿ ಅಲ್ಪೈನಪಾಳ್ಯದ ವೆಂಕಟೇಶ್ ಹಾಗೂ ಉಪಾಧ್ಯಕ್ಷನಾಗಿ ಲಕ್ಷ್ಮೀನಾರಾಯಣ್ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣಾಧಿಕಾರಿ ಸಹಕಾರಿ ಸಂಘಗಳ ಅಧೀಕ್ಷಕಿ ಬಿವಿ ಶೋಭಾ ನೂತನ ಆಯ್ಕೆಯನ್ನು ಘೋಷಿಸಿದರು. ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಬೆಂಬಲಿಗರು ಹಾಗೂ ಮುಖಂಡರುಗಳು ಹಾರ ಹಾಕಿ ಸಿಹಿ ತಿನಿಸಿ ಸಂಭ್ರಮಿಸಿದರು. ನೂತನ ಅಧ್ಯಕ್ಷರಾಗಿ 2ನೇ ಬಾರಿಗೆ ಆಯ್ಕೆಯಾದ ಅಲ್ಪೈನಪಾಳ್ಯ ವೆಂಕಟೇಶ್ ಮಾತನಾಡಿ, 13 ಜನ ನಿರ್ದೇಶಕರನ್ನು ಒಳಗೊಂಡಿರುವ ನಮ್ಮ ನಿಡವಂದ ವಿಎಸ್ಎಸ್ಎನ್ಗೆ 2ನೇ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ. ಸಹಕಾರ ಸಂಘದಿಂದ ರೈತರಿಗೆ ಸಿಗಬೇಕಾದ ಸಾಲ ಸೌಲಭ್ಯ ಸೇರಿದಂತೆ ಹಲವಾರು ಯೋಜನೆಗಳಿಂದ ಬರುವ ಅನುದಾನ ಹಾಗೂ ಸಹಾಯಕ್ಕೆ ಸದಾ ನಾವು ಸಿದ್ಧ ಎಂದು ತಿಳಿಸಿದರು. ಕಟ್ಟಡ ಭಾರಿ ಹಳೇದಾಗ್ಬಿಟ್ಟಿದೆ, ಇದುವರೆಗೂ ಆ ಕಟ್ಟಡನ ಹೊಸದಾಗಿ ನಿರ್ಮಾಣ ಮಾಡೋಕ್ಕಾಗಲಿಲ್ಲ. ಈಗ ಹೋದ 5 ವರ್ಷದಲ್ಲಿ ನಾನು ವರ್ಷದಲ್ಲೂ ಸಹ ನಾನೇ ಅಧ್ಯಕ್ಷ ಆಗಿದ್ದೆ. ಆದರೆ ಇದಕ್ಕೆ ಹಣಕಾಸಿನ ಸೌಲಭ್ಯಗಳು ಇರಲಿಲ್ಲ. ಈಗ ಎಲ್ಲ ಅದನ್ನು ಸಿದ್ಧತೆ ಮಾಡಿಕೊಂಡು ಈ ಅವಧಿಯೊಳಗೆ ಒಂದು ಒಳ್ಳೆಯ ನೂತನವಾದ ಒಂದು ಕಟ್ಟಡನ, ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಮ್ಮ ಹೋಬಳಿ ಮಠದಲ್ಲಿ ನಮಗೆ ತುಂಬ ಬೇಕಾದಂಥ ಸ್ನೇಹಿತರು ಇದ್ದಾರೆ, ಅವ್ರ ತಾವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಸಹಕಾರ ಪಡೆದು, ಕೆಲವು ಫ್ಯಾಕ್ಟ್ರಿಗಳೆಲ್ಲ ಇದ್ದಾವೆ ಅವ್ರ ತಾವೆಲ್ಲ ಸಹಕಾರ ಪಡೆದು ಒಂದು ಒಳ್ಳೆಯ ಕಟ್ಟಡನ ನಿರ್ಮಾಣ ಮಾಡಬೇಕು ಅಂತ ಈ ಒಂದು ಇದರೊಳಗೆ ಅವಧಿ ಒಳಗೆ. ಇನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಶವ ಮೂರ್ತಿ ಮಾತನಾಡಿ, ನಾವು ಸಹಕಾರಿ ಸಂಘದಲ್ಲಿ ಸೇವೆಗೆ ಬಂದು 36 ವರ್ಷಗಳು ಕಳೆದಿವೆ. ಇಲ್ಲಿಯವರೆಗೂ ನಿಡವಂದ ವಿಎಸ್ಎಸ್ಎನ್ ಸಹಕಾರ ಸಂಘದಲ್ಲಿ ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ ಇಲ್ಲಿಯವರೆಗೂ ಅವಿರೋಧ ಆಯ್ಕೆ ನಡೆಯುತ್ತಿರುವುದು ಸಂತಸದ ವಿಷಯ ಎಂದು ತಿಳಿಸಿದರು. ಎಲ್ಲರೂ ಒಗ್ಗಟ್ಟಾಗಿ ತೀರ್ಮಾನ ತಂದಿದ್ದಾರೆ, ಇದರಲ್ಲಿ ಯಾವುದು ಪಕ್ಷ ಭೇದ ಏನೂ ಇಲ್ಲ. ಎಲ್ಲರೂ ಒಟ್ಟಾಗಿ ಸಂಘದ ಅಭಿವೃದ್ಧಿಗೆ, ಸಂಘದ ಕಟ್ಟಡ ಕಟ್ಟಕ್ಕೋಸ್ಕರ ಎಲ್ಲರೂ ಸಹ ಶ್ರಮ ವಹಿಸಿ ನಾವು ಮಾಡ್ತೀವಿ ಅಂತ ಎಲ್ಲರೂ ಒಮ್ಮತವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸರ್. ಸರ್, ಅವಿರೋಧ ಆಯ್ಕೆ ಆಗಿರೋದು ಎಲ್ಲ ಒಂದು ಕಡೆ ವೆಲ್ಕಮ್ ಮಾಡಬೇಕು, ಯಾಕೆಂದರೆ ಹಲವಾರು ಕಡೆ ಚುನಾವಣೆ ನಡೆದು ಹಲವಾರು ಗೊಂದಲಗಳು ಸೃಷ್ಟಿ ಆಗುತ್ತೆ, ಅವಿರೋಧವಾಗಿ ಆಯ್ಕೆ ನಿಮಗೆ ಯಾವ ರೀತಿ ಅನುಕೂಲ ಆಗಿದೆ? ನಾನಂತೂ ನನಗೆ ನನ್ನ ಮುಖ್ಯ ನಾನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಈಗ 36 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀನಿ. ಈ ಅನ್ನೋದು ನನ್ನ 36 ವರ್ಷದಲ್ಲಿ ಒಂದು ದಿವಸನೂ ಸಹ ಯಾವುದೋ ಒಂದು ಸಂಘದ ಚುನಾವಣೆ ನಡೆದಿರಲಿಲ್ಲ, ಎಲ್ಲರೂ ಸಹ ಅವಿರೋಧವಾಗಿ ಆಯ್ಕೆ ಆಗಿ ಬಂದಿದ್ದು ಇವತ್ತು ನನಗೆ ತುಂಬ ಸಂತೋಷ ಆಗ್ತಾ ಇದೆ ಸರ್. ಈ ವೇಳೆಯಲ್ಲಿ ಟಿಎಪಿಎಂಎಸ್ ಅಧ್ಯಕ್ಷ ಜಗಜ್ಯೋತಿ ಬಸವೇಶ್ವರ್, ಬರ್ಗೇನಹಳ್ಳಿ ವಿಎಸ್ಎಸ್ನ ಅಧ್ಯಕ್ಷ ಮಾಚನಹಳ್ಳಿ ಜಯಣ್ಣ, ಆರೋಗ್ಯ ಭಾರತಿ ಆಸ್ಪತ್ರೆಯ ಡಾಕ್ಟರ್ ಚಂದ್ರಶೇಖರ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ನೆಲಮಂಗಲ. ಮಧುಗಿರಿ ಠಾಣೆಯ ಪಿಎ ಮತ್ತು ಪೊಲೀಸರು ಹಲ್ಲೆ ನಡೆಸಿ ಅವ್ಯಾಜ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ. ಮಧುಗಿರಿ ಠಾಣೆಯ ಪಿಎಸ್ಐ ಎಸ್ಐಎ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಆಂಧ್ರಪ್ರದೇಶ ಕಾಂಗ್ರೆಸ್ ಎಸ್ಸಿ ಘಟಕದ ಮುಖಂಡ ಬಿ ಹನುಮಂತರಾಯುಡು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಸ್ನೇಹಿತ ರಂಗಪ್ಪ ಅವರ ಮಗಳನ್ನು ಮಧುಗಿರಿ ಕೊಟ್ಟು ಮದುವೆ ಮಾಡಿದ್ದು ಅತ್ತೆ ಹಾಗೂ ಸೊಸೆ ಜಗಳದ ವಿಚಾರವಾಗಿ ಠಾಣೆಯಲ್ಲಿ ದೂರು ನೀಡಲಾಗಿತ್ತು ಎಂದು ತಿಳಿಸಿದರು. ಈ ವಿಚಾರವಾಗಿ ಠಾಣೆಗೆ ಸ್ನೇಹಿತ ರಂಗಪ್ಪನೊಂದಿಗೆ ಹೋಗಿ ಎಫ್ಐಆರ್ ಪ್ರತಿಯನ್ನು ನೀಡಲು ಕೇಳಿದ್ದಕ್ಕೆ ಕೊಡಲಿಲ್ಲ. ನಂತರ ಠಾಣೆಯೊಳಗೆ ಕರೆದು ಏಕವಚನದಲ್ಲಿ ನಿಂದಿಸಿದಲ್ಲದೆ ವೃಥಾ ಆರೋಪ ಮಾಡಿದ ಅವರು ಎಫ್ಐಆರ್
ಪ್ರತಿ ಕೇಳಿದ್ದಕ್ಕೆ ಪಿಎಸ್ಐ ನನಗೆ ಬೆದರಿಕೆ ಹಾಕಿದ್ದಾರೆಂದು ಆರೋಪಿಸಿದರು. ನ್ಯಾಯ ಕೇಳಿದ್ದಕ್ಕೆ ಠಾಣೆಯಲ್ಲಿ ಅವಮಾನಿಸದಲ್ಲದೆ ಜಾತಿ ಹೆಸರಲ್ಲಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಎಫ್ಐಆರ್ ಪ್ರತಿ ಕೇಳಿದ್ದಕ್ಕೆ ಫೋನ್ ಕಿತ್ತುಕೊಂಡು ಠಾಣೆಯೊಳಗೆ ಹೇಳಿದು ಹಲ್ಲೆ ನಡೆಸಿದ್ದಾರೆ ಎಂದು ದೂರಿದ ಅವರು ಪಿಎಸ್ಐ ಹಾಗೂ ಎಎಸ್ಐ ಮೇಲೆ ಜಾತಿ ದೌರ್ಜನ್ಯದಡಿ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಇಲ್ಲ, ನಾನು ಯಾರ ಹತ್ರ ಮಾತಾಡಲ್ಲ, ಪಾರ್ಟಿಗಳ ಹತ್ರನೇ ಮಾತಾಡ್ತೀನಿ, ಅಂತೆ ಸೊಸೆ ಹತ್ರ ಮಾತ್ರನೇ ನಾನು ಮಾತಾಡ್ತೀನಿ, ಡೈರೆಕ್ಟ್ ಹತ್ರ ಯಾರ ಹತ್ರ ನಾನು ಮಾತಾಡೋಕೆ ಇಷ್ಟಪಡಲ್ಲ. ಆಗ ನಾವು ಸರಿ ಸರ್ ಆಯ್ತು ನಿಮಗೆ ಇಷ್ಟ ಅಂತ ಹೇಳಿ ನಾವು ಹೊರಗಡೆ ಬಂದಿದ್ವಿ. ಆ ಅತ್ತೆ ಸೊಸೆ ಹತ್ರ ಮಾತಾಡಿದ ನಂತರ ಒಂದು 15-20 ನಿಮಿಷದ ನಂತರ ಮತ್ತು ನಮ್ಮನ್ನು ಎಸ್ ಐ ಕಾಮರಾಜ್ ಅವರು ಒಳಗೆ ನಮ್ಮನ್ನು ಬರೇಳಿದರು. ನಾವು ಒಳಗೆ ಹೋದಾಗ ಇನ್ನು ಹೋದ ತಕ್ಷಣಲೇ ಏನದೇ ನೀನು ಪ್ರೆಸ್ ಹೆಸರು ಹೇಳ್ಕೊಂಡು ಈಕೆನ ದೌರ್ಜನ್ಯ ಮಾಡ್ತೀನಿ ಅಂತ ನೀನು ಎಲ್ಲದರಲ್ಲೇ ಗಲಾಟೆ ಮಾಡಿಸಿ ದೌರ್ಜನ್ಯ ಮಾಡ್ತೀನಿ ಅಂತ ಹೇಳಿ ಸಿಂಗ್ಯುಲರ್ ಆಗಿ ವಲಗರ್ ಆಗಿ ನನ್ನ ಮಾತಾಡಿದ್ರು. ಸರ್ ಇಲ್ಲ ಸರ್, ನಾನು ದೌರ್ಜನ್ಯ ಮಾಡಿಲ್ಲ ಸರ್. ಅವ್ರನ್ನ ಆಕೆನ ಯಾರನ್ನ ಲಕ್ಷ್ಮೀದೇವಮ್ಮ ಅನ್ನ ಆಕೆನ ನಾನು ಈ ಸ್ಟೇಷನ್ಗೆ ಬಂದಮೇಲೆ ನಾನು ನೋಡಿರೋದು ಮಾತಾಡಿಸಿರೋದು. ನಾನೇನು ದೌರ್ಜನ್ಯ ಮಾಡಿಲ್ಲ, ನಾನೇನು ಮಾತಾಡಿಲ್ಲ, ದಯವಿಟ್ಟು ಇಲ್ಲ ಸರ್ ಅಂತಂದರೆ ನನ್ನ ಮಾತೇ ಕೇಳಿಸ್ಕೊಂಡಿಲ್ಲ. ಯಾರು ಎಸ್ ಐ ಅವರು ಕೇಳಿಸ್ಕೊಂಡಂಗೆ ಮುಚ್ಚು ಬಾರಿ ಸಾಕಿಲ್ಲ, ತಿರ್ಗ ಮಾತಾಡಬೇಡ ಮುಂದಕ್ಕೆ ದೌರ್ಜನ್ಯ ಮಾಡೋದು ಇದೆಯಾ, ಈ ಯಾರು ಸೆಟಲ್ಮೆಂಟ್ ಮಾಡಿ ದುಡ್ಡು ಹುಡುಕಿಕೊಂಡು ತಿನ್ನಕ್ಕೆ ಬಂದಿದ್ದೀರಾ, ಪ್ರೆಸ್ ಹೆಸರು ಹೇಳ್ಕೊಂಡು ಬಡ್ಮನ್ ಸರ್ ಹೆಸರು ಹೇಳ್ಕೊಂಡು ಅಂತಂದೇಳಿ ಇಷ್ಟ ಸರ ಮಾತಾಡಿದ್ವಿ. ಮಾತಾಡಿದ ನಂತರ ಇಲ್ಲ ಸರಿ ಸರ್ ಅಂತಂದೇಳಿ ನಾನು ಆಯ್ತು ಹೇಳ್ಬಿಡಿ ಸರ್, ಇದು FIR ಕೇಳ್ತೀನಿ ಅಂತೀನಿ, FIR ಆಗಲ್ಲ ಸರಿ ಹೇಳ್ಬಿಡ್ರಿ ಸರ್, ಆಯಿತು ಕೊಡೋಕ್ಕಾಗಲ್ಲ ಅಂತ. ಸರಿ ಆಯ್ತು, ನಿಮ್ಮ ಸಮಸ್ಯೆ ಮುಗೀತು, ನಡೀರಿ ಅಂತ. ಸರಿ ಸರ್ ಆಯಿತು ಅಂತಂದೇಳಿ ಸಾರು ಆ ಎಮ್ಮನ ಮಾತು ಕೇಳಿ ನಾನು ದೌರ್ಜನ್ಯ ಮಾಡಿಲ್ಲ ಎಮ್ಮನ ಮೇಲೆ, ಎಮ್ಮನ ಒಂದು ಮಾತು ಕೂಡ ನಾನು ಮಾತಾಡಿಲ್ಲ, ಆಕೆನ ದೌರ್ಜನ್ಯನೂ ಮಾಡಿಲ್ಲ. ಸಾರ್ ಅವ್ರು ಏನು ಮಾಡಿದ್ರು ಅಂದರೆ ಆಕೆ ಹೇಳಿದ ತಕ್ಷಣವೇ ನಾನು ದೌರ್ಜನ್ಯ ಮಾಡ್ತಿದ್ರು, ನಾನು ವರ್ಷನ್ನೇ ಕೇಳ್ದಂಗೆ ನೀವು ನನ್ನ ಮೇಲೆ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ಸರ್, ನಿಮಗೆ ಇದು ನ್ಯಾಯನ ಸಾರ್ ಅಂತ ಕೇಳಿದ್ರು. ಕೇಳಿದ ತಕ್ಷಣವೇ ಇನ್ನು ಎತ್ಬಿಟ್ರು, ಆ ನನ್ನೇ ಪ್ರಶ್ನೆ ಮಾಡ್ತೀಯ, ನ್ಯಾಯ ಕೇಳ್ತೀಯ, ನಿಂದು ಯಾವ ಕ್ಯಾಸ್ಟ್ ಹೋಗ್ಬೋದು, ಎತ್ತು ಬಂದ್ಬಿಟ್ರು ಮೇಲೆ ಹಿಂಗೆ ನೋಡ್ಬಿಟ್ರು ಬಂದು ನಿಂದು ಯಾವ ಕ್ಯಾಸ್ಟ್ ಹೋಗ್ಬೋದು. ನಾನು ಎಸ್ ಸಿ ಸರ್, ಎಸ್ ಸಿ ಮಾದಿಗ, ಅವ್ರು ಯಾವ ಕ್ಯಾಸ್ಟ್ ಹೋಗ್ಬೋದು, ವಾಲ್ಮೀಕಿ ಸರ್, ನಿಂದು ಯಾವ ಜಾತಿ, ಅವ್ರದ್ದು ಯಾವ ಜಾತಿ, ನಿಂದು ಯಾವ ಜಾತಿ, ಅವ್ರದ್ದು ಯಾವ ಜಾತಿ, ನಿಮಗೂ ಅವ್ರಿಗೂ ಏನು ಸಂಬಂಧ ಸರ್. ಆತ ನನ್ನ ಸ್ನೇಹಿತ ಸರ್ ಗುರುಬಂಡೆ, ಆತನ ಕರೆದ ಕರೆಯ ಹೊತ್ತಿಗೆ ನಾನು ಬಂದಿರೋದು. ಆತ ಕೂಡ ರಂಗಪ್ಪ ಅನ್ನೋ ವ್ಯಕ್ತಿ ಅವ್ರು ಈ ಅವರಪ್ಪ ಇಲ್ಲ ಸರ್, ನಾವು ಕದಿದ್ದಕ್ಕೆ ಬಂದಿದ್ದಾರೆ ಸರ್, ಅವರು ಅಂತ ಹೇಳ್ತಾ ಇದ್ರು ಕೂಡ ಕೇಳಿದರೆ ಬಂದ್ಬಿಟ್ರು ನನ್ನ ಮೇಲೆ, ಏನಲೇ ಕೋಳಿ ಮಗನೇ ನನ್ನ ಮಗನೇ, ನಿನಗೇನೋ ಸಂಬಂಧ, ಅವ್ರು ಮಾಹಿತಿ ಮಾಡ್ಕೊಂಡಿರೋ ವಿಷಯಕ್ಕೆ ನಿನಗೇನೋ ಸಂಬಂಧ ನನ್ನ ಮಗನೇ ಅಂತಂದು ಹೇಳಿ ಇಷ್ಟಾನ್ ಸರ್ ವಲ್ಗರ್ ಲ್ಯಾಂಗ್ವೇಜ್ ಕೋಳಿ ನನ್ನ ಮಗನೇ, ನಮ್ಮ ಎತ್ಕಂಡ್ತಿ ಮಕ್ಕಳು ಇದ್ದಿರಲ್ಲ, ನನ್ನ ಮಗನೇ ಮಾದಿ ನನ್ನ ಮಕ್ಕಳಿಗೆ ಇನ್ನೇನು ಕೆಲಸ ಇಲ್ಲದೇ ನಮ್ಮ ಮಕ್ಕಳ ನಿಮಗೆ ಇದೇ ಕೆಲಸ ನಮ್ಮ ಮಕ್ಕಳ ಅಂತಂದು ಹೇಳಿ ಇಷ್ಟಾನ್ ಸರ್ ಬಾಯಿಗೆ ಬಂದಾಗಿ ಬೈದ್ಬಿಟ್ಟು ನನ್ನ ಒಳಗೆ ಸಬ್ ಇನ್ಸ್ಪೆಕ್ಟರ್ ರೂಮ್ನಿಂದ ಸ್ಟೇಷನ್ ಒಳಗಡೆ ಇನ್ನೊಂದು ಹಾಲ್ ಐತೆ, ಆ ಹಾಲ್ ಒಳಗೆ ನುಗ್ಗಾನ್ ಸರ ಮಾದಿಗೆ ನನ್ನ ಮಗನೇ ನಿಮಗೆ ಪೊಲೀಸರನ್ನ ಕ್ವಶನ್ ಮಾಡ್ತೀನೋ, ಪೊಲೀಸರನ್ನೇ ನೀವು FIR ಕಾಪಿ ಕೇಳ್ತೀನೋ, ಪೊಲೀಸರನ್ನೇ ನೀವು ನ್ಯಾಯ ಮಾಡಬೇಕು ಅಂತ ಕೇಳ್ತೀನಲ್ಲಿ ಅಂತಂದೇಳಿ ಇಷ್ಟಾನ್ ಸರ ನನ್ನ ಎನ್ನಿಗೂ ಬೆನ್ನಿಗೂ ಎದಿಗೂ ಕೈಗೂ ಎಲ್ಲಿಗೆ ಅವ್ರಿಗೆ ಎಲ್ಲಿಗೆ ಸಿಗುತ್ತೋ ಅಲ್ಲಿಗೆ ಇಷ್ಟಾನ್ ಸರ ಕೈಯಲ್ಲಿ ಇಷ್ಟಾನ್ ಸರ ಬಡಿದ್ಬಿಟ್ರು ನಾನು ಬಡಿದ್ಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಮಡಕಸಿರ ಮುಖಂಡ ಅಶ್ವಥ್ ನಾರಾಯಣ್, ರಮೇಶ್, ಪಾವಗಡ ಹನುಮಂತರಾಯಪ್ಪ, ವಕೀಲ ಶ್ರೀನಿವಾಸ್, ಸಿರಾಮೂರ್ತಿ, ಮೂರ್ತಣ್ಣ, ಮೂಡಲಗಿರಿಯ ಸೇರಿದಂತೆ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ ಈ ಡಿಜಿಟಲ್ ನ್ಯೂಸ್.